ಪ್ರಿಯಾಂಕ್ ಅಧ್ಯಕ್ಷರೇ, ದದ್ದಲ್ ಅವರ ಆತಂಕ ಏನು ಅಂದ್ರೆ, ಇದು ಒಂದು ಹೊಸ ಅಭ್ಯಾಸವನ್ನ ಸರ್ಕೊಂಡ್ಬಿಟ್ಟಿದೆ, ಒಂದು ಹೊಸ ಪ್ರವೃತ್ತಿ ಇದೆ. ಮಾನ್ಯ ಸಚಿವರಿನಲ್ಲಿ ನಾನು ಮನವಿ ಮಾಡ್ತಾ ಇರೋದೇನಪ್ಪ ಅಂದ್ರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ್ದಾದ್ರು ದೊಡ್ಡ ಪ್ರಾಜೆಕ್ಟ್ ಅಥವಾ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಅನ್ನ ತಾವು ಮಾಡಬೇಕಾದ ಸಂದರ್ಭದಲ್ಲಿ ದಯವಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಇದು ಕೆ ರೀಜನ್ ಹೊರತುಪಡಿಸಿ ಯಾವಾಗ ದೊಡ್ಡ ಪ್ರಾಜೆಕ್ಟ್ ಮಾಡ್ತೀರಾ ಅವಾಗ ಸರ್ಕಾರದಿಂದ ದುಡ್ಡು ಬರುತ್ತೆ. ಆದ್ರೆ ಇವಾಗ ಏನಾಗ್ತಾ ಇದೆ, ಈ ಪ್ರವೃತ್ತಿ ಹೆಂಗ್ ಬೆಳೀತಾ ಇದೆ ಅಂದ್ರೆ, ಫಸ್ಟು ಕೆ ಅನುದಾನವನ್ನ ಸಂಪೂರ್ಣವಾಗಿ ಬಳಕೆ ಮಾಡ್ಕೊಂಡ ಮೇಲೆ ಏನಾದ್ರೂ ಇದ್ರೆ ಆ ಫಂಡ್ ಗ್ಯಾಪ್ ನ ಸರ್ಕಾರ ಭರಿಸ್ತಾ ಇದೆ. ದಟ್ ಈಸ್ ನಾಟ್ ದ ಇಂಟೆನ್ಷನ್ ಆಫ್ ಕೆ ಸರ್. ಸೊ ಅದಕ್ಕೆ ಮಾನ್ಯ ಸಚಿವರಲ್ಲಿ ನನ್ನ ಮನವಿ ಇದೆ, ದಯವಿಟ್ಟು ಸರ್ಕಾರದಿಂದ ಒಂದು ಕಮಿಟ್ಮೆಂಟ್ ಆಗ್ಲಿ. 100 ಕೋಟಿನಲ್ಲಿ ಸರ್ಕಾರ ಎಷ್ಟು ಕೊಡ್ತಾ ಇದೆ, ಫಂಡ್ ಗ್ಯಾಪ್ ಮ್ಯಾನೇಜ್ಮೆಂಟ್ ಏನು ಒಂದು 30-40 ಕೋಟಿ ನಾವು ಮಾಡಬಹುದು ಸರ್. ಇಲ್ಲಿದ್ರೆ ಏನಾಗುತ್ತೆ, ನಮ್ಮ ಬೇರೆ ಮ್ಯಾಕ್ರೋ ಪ್ರಾಜೆಕ್ಟ್ಸ್, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಸ್, ಅದು ಅದಕ್ಕೆ ಅದು ಕುಂಠಿತ ಆಗುತ್ತೆ. ಮತ್ತೆ ಈಗ ಮೊನ್ನೆ ಆಸ್ಪಿರೇಷನಲ್ ತಾಲೂಕ್ಸ್ ಬೇರೆ ಅಂತ ಘೋಷಣೆ ಮಾಡಿದೀರಾ, ಅದಕ್ಕೂ ಕೂಡ ಹಿಂದೇಟಾಗುತ್ತೆ ಅಂತ ತಮ್ಮ ಹತ್ರ ಮನವಿ ಮಾಡ್ಕೋತಾ ಇದ್ದೀವಿ. ಸ್ಪಷ್ಟವಾದಂತ ಉತ್ತರ ಬರಲಿ. ಸಭಾಧ್ಯಕ್ಷರೇ, ಒಂದೇ ಸಚಿವರು ಸೋಮಣ್ಣ ಅವರು. ಸೋಮಣ್ಣ ಅವರು, ಸನ್ಮಾನ್ಯ ಅಧ್ಯಕ್ಷರೇ, ನಾನು ಒಂದು 15-14 ದಿವಸನ ಪ್ರಿಯಾಂಕ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಬಸನಗೌಡ ದದ್ದಲ್ರು ಅವ್ರ ಕ್ಷೇತ್ರವನ್ನು ಬೇರೆ ಬೇರೆ ಕ್ಷೇತ್ರಗಳನ್ನು ಸುತ್ತಾಡಿದ್ದೆ. ಸುಮಾರು 11-13 ಕಿಲೋಮೀಟರ್ ದೂರದಲ್ಲಿ ರಾಯಚೂರಿನಿಂದ ಇರ್ತಕ್ಕಂಥ 402 ಎಕರೆ ಜಾಗವನ್ನು ಕೂಡ ಕರ್ಕೊಂಡು ಹೋಗಿ ತೋರಿಸಿದ್ರು. ಅದಾದ ಮೇಲೆ ಅಷ್ಟೊಳಗಡೆ ಒಂದು ಹಂತಕ್ಕೆ ಬಂದಿತ್ತು. ನಾನು ಮತ್ತೆ ಸಭೆಗಳು ಕರೆದಾಗ ಎಲ್ಲ ಶಾಸಕರು ಒಟ್ಟಾಗಿ ಸೇರಿ 40 ಕೋಟಿ, ಒಂದು 50 ಕೋಟಿ ರೂಪಾಯಿನ ಒಂದು ತಕ್ಷಣಕ್ಕೆ ಇದು ಮಾಡ್ತೀವಿ, ಇದನ್ನು ನೀವು ಕಾರ್ಯಾರಂಭ ಮಾಡಿಸೋದಕ್ಕೆ ಏನಾದ್ರು ಮಾಡಿ ಅಂದಾಗ ಮುಖ್ಯಮಂತ್ರಿಗಳ ಹತ್ರ ಕುಳಿತುಕೊಂಡು ಚರ್ಚೆ ಮಾಡಿ ಡಿ ಪಿ ಆರ್ ಕೂಡ ಮಾಡಿಸಿ ಮೊನ್ನೆ 72-23 ಇದಕ್ಕೆ ನಾವು ಈಗಾಗಲೇ ಘೋಷಣೆಯನ್ನು ಮಾಡಿ ಅದನ್ನು ತಕ್ಷಣವೇ ಕಾರ್ಯಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೊಟ್ಟಿದ್ದೀವಿ. ನಾವು ಒಂದು ಇಬ್ಬರು ಶಾಸಕರ ಕಳಕಳಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಏನು ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತಕ್ಕಂಥ ಅದಾಗ್ಬೋದು, ಹೈದರಾಬಾದ್ ಕರ್ನಾಟಕ ಇವೆಲ್ಲ ಬರ್ತಕ್ಕಂಥ ಹಣಗಳಲ್ಲಿ ನಮ್ಮ ರಸ್ತೆಗಳಿಗೆ ಮತ್ತೊಂದಕ್ಕೆ ಏನಂತ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದು ಸತ್ಯ, ಇದೊಂದು ವಿನೂತನವಾದ ಯೋಜನೆ ಅನ್ನೋದಕ್ಕಿಂತಾಗಿ ಅವಶ್ಯಕತೆ ಇರ್ತಕ್ಕಂಥ ಯೋಜನೆ. ಯೋಜನೆಗೆ ಸರ್ಕಾರ ಯಾವ ರೀತಿ ಕಾರ್ಯೋನ್ಮುಖರಾಗಬೇಕು ಏನು ಅನ್ನೋದನ್ನು ನಾನು ಸನ್ಮಾನ್ಯ ಹಣಕಾಸು ಸಚಿವರು ಮತ್ತು ಮುಖ್ಯಮಂತ್ರಿಗಳಾಗಿರೋದ್ರಿಂದ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ. ಎಲ್ಲ ಶಾಸಕರನ್ನು ಕರೆದು ಮಾತನಾಡಿ ಆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟವ್ರನ್ನ ಅದನ್ನು ಯಾವ ರೀತಿ ಅವ್ರಿಗೂ ಕೂಡ ಅನಾನುಕೂಲ ಆಗದೆ ಈ ಯೋಜನೆಯೂ ಕೂಡ ಕೈಗೆತ್ತಿಕೊಳ್ತಕ್ಕಂಥ ಅದಕ್ಕೆ ಸರ್ಕಾರವು ಕೂಡ ಯಾವ ರೀತಿ ನೆರವಾಗ್ಬೋದು ಅನ್ನೋದನ್ನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಆದ್ಮೇಲೆ ಅದನ್ನು ತಿಳಿಸ್ತೀನಿ ಸರ್. ಓಕೆ, ಮೊನ್ನೆ ನಾನು ರಾಯಚೂರಿಗೆ ಹೋಗಿದ್ದೆ. ರಾಯಚೂರು ಜನತೆ ಮುಖ್ಯಮಂತ್ರಿಗಳಿಗೆ ತಮಗೆಲ್ಲ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಮಾನ ನಿಲ್ದಾಣವನ್ನು ತಾವು ಘೋಷಣೆ ಮಾಡಿರೋದ್ರ ಬಗ್ಗೆ, ವಿಶ್ವವಿದ್ಯಾಲಯಗಳಿಗೆ ಹೆಚ್ಚಿನ ಅನುದಾನ ಕೊಟ್ಟಿರೋದ್ರ ಬಗ್ಗೆ, ಈಗ ದದ್ದಲ್ ಅವರು ಹೇಳಿದಾಗೆ ಈ ಕಲ್ಯಾಣ ಕರ್ನಾಟಕದ ಹಣದ ಜೊತೆಯಲ್ಲಿ ಸರ್ಕಾರದ ಹಣ ಎಷ್ಟು ಅನ್ನೋದನ್ನು ತಾವು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಹೇಳ್ತೀನಿ ಅಂತ ಹೇಳಿದರೆ, ತಾವು ಅದನ್ನು ಗಮನಿಸಿ ಆ ಹಣ ಅನುಕೂಲ